ओम स्वामी शरणमय्यप्प ओम धर्मशास्त्रावे शरणमय्यप्प ओम अन्नदान प्रभुवे शरणमय्यप्प ओम कांतगिरि निवासने शरणमय्यप्प ओम मकर ज्योति स्वरूपने ಶರಣಮಯ್ಯಪ್ಪ ಓಂ 18 ಮೆಟ್ಟಿಲ ಒಡೆಯನೆ ಶರಣಮಯ್ಯಪ್ಪ ಶ್ರೀ ಗುರುಭ್ಯೋ ನಮಃ ಪರಮ ಪವಿತ್ರವಾದ ಈ ಪುಣ್ಯಮಯವಾದ ಭಾರತ ದೇಶದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳುಂಟು ಅಂಥ ಪುಣ್ಯಕ್ಷೇತ್ರಗಳಲ್ಲಿ ನವ್ಯವಾದ ಭವ್ಯವಾದ ದಿವ್ಯವಾದ ಸುಕ್ಷೇತ್ರವೆಂದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಹಾದೇವಾಲಯ. ನವೆಂಬರ್ ತಿಂಗಳಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಕರೆಯ ಬಟ್ಟೆಯನ್ನುಟ್ಟುಕೊಂಡು ಸ್ವಾಮಿಯೇ ಶರಣಂ ಅಯ್ಯಪ್ಪ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುತ್ತ ಸ್ಮರಣೆ ಮಾಡುವ ಭಕ್ತವೃಂದದವರು ನಗರದ ಗ್ರಾಮದ ಮಠ ಮಂದಿರಗಳಲ್ಲಿ ಶನಿವಾರ ದಿನ ಅಯ್ಯಪ್ಪನ ಫೋಟೋವನ್ನು ವಿಜೃಂಭಣೆಯಿಂದ ಪೂಜೆ ಮಾಡುವ ದೃಶ್ಯ ನಮಗೆ ಕಾಣುತ್ತಲಿದೆ. ಓಂಕಾರ ದಿವ್ಯ ರೂಪಾಯ ಭಕ್ತಲೋಕಹಿತಾಯ ಚ ಶರಣಂ ಧರ್ಮಶಾಸ್ತ್ರಾಯ ಶರಣಂ ಜ್ಞಾನಭಾನವೇ ಶರಣಂ ಜ್ಞಾನಭಾನವೇ. ಶ್ರೀ ಅಯ್ಯಪ್ಪ ಸ್ವಾಮಿಯ ಯಾತ್ರೆಗೆ ಹೋಗುವ ಮುನ್ನ ಕರೆ ಬಟ್ಟೆಯನ್ನು ಉಟ್ಟುಕೊಂಡು 41 ದಿನಗಳ ಮಂಡಲ ವೃತ ಮಾಡಿಯೇ ಅಯ್ಯಪ್ಪನ ಶಬರಿಮಲೆಗೆ ಇರಮುಡಿ ತೆಗೆದುಕೊಂಡು ಹೋಗಿ 18 ಮೆಟ್ಟಲುಗಳನ್ನು ಏರಿ ದರ್ಶನ ಪಡೆಯುವುದು. ಈ 41 ದಿನಗಳ ವೃತ ಅಂದರೆ ಮೊದಲಿಗೆ ಗುರುಸ್ವಾಮಿಗಳಿಂದ ತುಳಸಿ ಮಾಲೆ ಹಾಕಿಕೊಂಡು ಕರೆ ಬಟ್ಟೆ ಧರಿಸುವುದು, ಬ್ರಹ್ಮಚರ್ಯ ವೃತ ಪಾಲಿಸುವುದು, ಸಸ್ಯಹಾರಿಯಾಗಿ ದಿನಕ್ಕೆ ಒಂದೇ ಒಂದು ಸಲ ಊಟ ಮಾಡುವುದು. ಊಟ ಮಾಡುವಾಗ ಯಾವಾಗ ಬೇಕಾವಾಗ ಊಟ ಮಾಡುವಂತಿಲ್ಲ. ಯಾಕೆಂದರೆ ಸೂರ್ಯೋದಯದ ಮುಂದೆ, ಸೂರ್ಯ ಅಸ್ತದ ನಂತರ ದಿನಕ್ಕೆರಡು ಸಲ ತಣ್ಣೀರಿಂದ ಸ್ನಾನ ಮಾಡಿ ಹಣೆಗೆ ಗಂಧ ಕುಂಕುಮವನ್ನಿಟ್ಟು ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡಿ ಊಟ ಮಾಡಬೇಕು. ಅದರಂತೆ ಕ್ಷೌರ ಮಾಡಿಸುವಂತಿಲ್ಲ, ಕೂದಲುಗಳಿಗೆ ಎಣ್ಣೆ ಹಚ್ಚುವ ಹಾಗಿಲ್ಲ, ಪಾದರಕ್ಷೆಗಳನ್ನು ಹಾಕುವುದಿಲ್ಲ, ಉಗುರುಗಳನ್ನು ತೆಗೆಯುವುದಿಲ್ಲ, ಬೀಡಿ ಸಿಗರೇಟು ಪಾನು ಎಲಿ ಅಡಿಕೆ ತಂಬಾಕು ಇತ್ಯಾದಿ ಚಟಗಳನ್ನು ಮಾಡುವಂತೆ ಇಲ್ಲ. ಈ ಎಲ್ಲಾ ನಿಯಮಗಳನ್ನು 41 ದಿನ ಭಯಭಕ್ತಿಯಿಂದ ಮಾಡಿದ ನಂತರ ಶ್ರೀ ಅಯ್ಯಪ್ಪನ ತುಪ್ಪಾಭಿಷೇಕಕ್ಕಾಗಿ ತೆಂಗಿನ ಕಾಯಿಯಲ್ಲಿ ಗುರುಸ್ವಾಮಿಗಳಿಂದ ತುಪ್ಪವನ್ನು ತುಂಬಿಸಿ ಇರುಮುಡಿಯನ್ನ ಕಟ್ಟಿಕೊಂಡು ಯಾತ್ರೆಗೆ ಹೋಗುವುದು. ನವೆಂಬರ್ 16 ಡಿಸೆಂಬರ್ 26 ಮಂಡಲ ಪೂಜಾ ಹಾಗೂ ಜನವರಿ 1 to 21 ಮಕರ ಜ್ಯೋತಿಯ ದರ್ಶನ ಶಬರಿಮಲೆಯಲ್ಲಿ ಇರ್ತಾ ಇದೆ. ಈ ಕಲಿಯುಗ ವರದ ಅಯ್ಯಪ್ಪನ ದರ್ಶನಕ್ಕೆ ಕೇವಲ ಗಂಡಸರೇ ಮಾತ್ರ ಹೋಗುವರು. ಹೆಂಗಸರು ಇಚ್ಛೆ ಇದ್ದರೆ 12 ಚಿಕ್ಕ ಮಕ್ಕಳು, 55 ಮೇಲ್ಪಟ್ಟ ಹೆಂಗಸರು ಹೋಗಬಹುದು. ಆದರೆ ಇವರು ಕೂಡ ಋತನೇಮಗಳನ್ನು ಆಚರಿಸಿಯೇ ಸ್ವಾಮಿಯ ದರ್ಶನಕ್ಕೆ ಹೋಗಬೇಕು. ಇಲ್ಲಿ ಕೆಲವರಿಗೆ ಕೆಲ ಋತನೇಮಗಳು ಬಗ್ಗೆ ಸಂಶಯ ಬರಬಹುದು. ಅಯ್ಯಪ್ಪನ ದರ್ಶನಕ್ಕೆ ಹೋಗುವವರು ಕರಿ ಬಟ್ಟೆಯನ್ನೇ ಯಾಕೆ ಧರಿಸುವರೆಂದು ಕೇಳಬಹುದು. ಅದಕ್ಕೊಂದು ಕಾರಣವಿದೆ. ಕೇರಳದ ಶಬರಿ ಗೋರಾರಣ್ಯದಲ್ಲಿ ಇರುವ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ದಟ್ಟವಾದ ಅರಣ್ಯವಿದ್ದು ಆ ಅರಣ್ಯ ಮಾರ್ಗದಲ್ಲಿ ಯಾತ್ರಿಕರು ಹೋಗುವಾಗ ಕಾಡು ಪ್ರಾಣಿಗಳ ಕಣ್ಣಿಗೆ ಕಾಣಿಸದೆ ಇರಲಿ ಎಂಬ ಕಾರಣದಿಂದ ಈ ಕರೆಯ ಬಟ್ಟಿನ ಧರಿಸುವರು. ಅದಕ್ಕಿಂತ ಋತನೇಮಗಳು ಮಾಡುವುದರಿಂದ ಮನಸ್ಸು ಕೇಂದ್ರೀಕೃತವಾಗಿ ಉಳಿಯುವುದು. ಮನಸ್ಸು ಮಂಗೆ ಇದ್ದ ಹಾಗೆ ಮನವೆಂಬ ಮರ್ಕಟ ತನು ಎಂಬ ವೃಕ್ಷವನ್ನೇರಿ ಶಾಖೋಪ ಶಾಖಿ ಹಾರ್ತದೆ ಈ ಮನಸ್ಸು. ಮನಸ್ಸನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಳ್ಳಲು ಈ ಬ್ರಹ್ಮಚರ್ಯ ಪರಿಪಾಲನೆ ಮಾಡುವುದರಿಂದ ಮೆಟ್ಟಲುಗಳನ್ನು ಹತ್ತಲಿಕ್ಕೆ ಶಕ್ತಿ ಸಾಧ್ಯವಾಗುವುದು. ಬ್ರಹ್ಮಚರ್ಯ ಬಹಳ ದೊಡ್ಡದು. ಯಾಕೆಂದರೆ ವಿಶ್ವಾಮಿತ್ರ ತಮ್ಮ ಶ್ಲೋಕದಲ್ಲಿ ಒಂದು ಮಾತು ಹೇಳುತ್ತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಒಂದೇ ಒಂದು ಬ್ರಹ್ಮದಂಡ ವಿಶ್ವಾಮಿತ್ರನ ಎಲ್ಲಾ ಬಿಲ್ಲ ಬಾಣಗಳನ್ನು ಸುಟ್ಟು ಹಾಕಿತ್ತೆಂದು ಹೇಳುತ್ತಾರೆ. ಅದಕ್ಕೋಸ್ಕರವಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತರು ಆ ನಿಯಮವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಮಹಾಸ್ವಾಮಿ ಅಯ್ಯಪ್ಪನ ಶಕ್ತಿ ಸಾಮರ್ಥ್ಯ ಅಕ್ಷರಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆದರೂ ನಾವು ನೀವು ಕೂಡಿಕೊಂಡು ಆ ಮಹಾಮಹಿಮನ ಚರಿತ್ರೆಯನ್ನು ಕೇಳಿ
ಈ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಯಾರು ಎಂಬುದನ್ನು ತಿಳಿದುಕೊಂಡು ಅಯ್ಯಪ್ಪನ ಕರುಣೆಯನ್ನು ಪಡೆದು ವ್ರತನೇಮವನ್ನು ಮಾಡಿ ಶಬರಿ ಯಾತ್ರೆಗೆ ನಾವು ನೀವೆಲ್ಲರೂ ಈಗ ಹೋಗೋಣ. ಶಬರಿ ಗಿರಿಗೆ ಹೋಗೋಣ, ಶಬರಿ ಗಿರಿಗೆ ಹೋಗೋಣ, ಗುರುನಾಥನ ಸನ್ನಿಧಿ ಸೇರೋಣ. ಶಬರಿ ಗಿರಿಗೆ ಹೋಗೋಣ, ಗುರುನಾಥನ ಸನ್ನಿಧಿ ಸೇರೋಣ. ಶಬರಿ ಗಿರಿಗೆ ಹೋಗೋಣ. ಅಯ್ಯಪ್ಪ ಶರಣು ಎನ್ನುತ್ತ ಸ್ವಾಮಿ, ಅಯ್ಯಪ್ಪ ಶರಣು ಎನ್ನುತ್ತ ತುಳಸಿ ಮಾಲೆ ಹಾಕೋಣ. ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತ ತುಳಸಿ ಮಾಲೆ ಹಾಕೋಣ. ಮಂಡಲ ಕಾಲವು ನೇಮದಿ ನಡೆಯೋಣ, ಅಯ್ಯನ ಲೀಲೆಯ ಗಾನ ಮಾಡುತ್ತ, ಅಯ್ಯನ ಲೀಲೆಯ ಗಾನ ಮಾಡುತ್ತ ತನ್ಮಯದಲ್ಲಿ ನಲಿದಾಡೋಣ, ತನ್ಮಯದಲ್ಲಿ ನಲಿದಾಡೋಣ, ತನ್ಮಯದಲ್ಲಿ ನಲಿದಾಡೋಣ. ಶಬರಿ ಗಿರಿಗೆ ಹೋಗೋಣ, ಗುರುನಾಥನ ಸನ್ನಿಧಿ ಸೇರೋಣ. ಶಬರಿ ಗಿರಿಗೆ ಹೋಗೋಣ. ದಿನವೂ ಎರಡು ಹೊತ್ತು ಕಣ್ಣೀರಿನಲಿ ಆ ದಿನವೂ ಎರಡು ಹೊತ್ತು ಕಣ್ಣೀರಿನಲಿ ಸ್ನಾನವ ನಾವು ಮಾಡೋಣ. ದಿನವೂ ಎರಡು ಹೊತ್ತು ಕಣ್ಣೀರಿನಲಿ ಸ್ನಾನವ ನಾವು ಮಾಡೋಣ. ಆಸೆಯ ಮೋಹವ ದೂರವ ಮಾಡುತ್ತ ಭಕ್ತಿಯ ಭಾವದಿ ನಾವು ಮುಳುಗುತ್ತ, ಭಕ್ತಿಯ ಭಾವದಿ ನಾವು ಮುಳುಗುತ್ತ ಸ್ವಾಮಿಯನೇ ದಿನ ನೆನೆಯೋಣ, ಸ್ವಾಮಿಯನೇ ದಿನ ನೆನೆಯೋಣ, ಸ್ವಾಮಿಯನೇ ದಿನ ನೆನೆಯೋಣ. ಶಬರಿ ಗಿರಿಗೆ ಹೋಗೋಣ, ಗುರುನಾಥನ ಸನ್ನಿಧಿ ಸೇರೋಣ. ಶಬರಿ ಗಿರಿಗೆ ಹೋಗೋಣ. ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.